ಇಲ್ಲಿ ಬರುವ ಹೇಗೆ ಬರಬೇಕು ಹೀಗೆ ಬರಬೇಕು, ಶರ್ಟ್ಗಳು ಹಾಕ್ಕೊಂಡು ಪ್ಯಾಂಟ್ಗಳು ಹಾಕ್ಕೊಂಡು ಚಪ್ಪುಗಳು ಹಾಕ್ಕೊಂಡು ಅವಕಾಶ ಮಾಡ್ತೀವಿ ಬರಬಾರ್ದು ಅಲ್ವಾ. ಯಾಕೆಂದ್ರೆ ಎಂಥದ್ದು ಜಾಗ, ಕಾಳಿದಾಸ ಹೇಳ್ತಾನೆ ಶಾಖ ಅಭಿಜ ಹಾಕುವಂತಲ್ಲಿ, ವಿನೀತ ಪ್ರವೇಶೋ ಆಶ್ರಮೋ ನಾಮ ಅಂತ ಎಲ್ಲ ತನ್ನ ದುಸ್ತುಗಳು ಬಿಟ್ಟು ಶುದ್ಧವಾದ ರಾಜವೇಷ ತೆಗೆದು ನಡ್ಕೊಂಡ್ಬಂದ ಅಂತ ಅಲ್ಲಿ ಕಾಳಿದಾಸ ಹೇಳ್ತಾನೆ. ಹಾಗಾಗಿ ಅಂತಹ ವಿನೀತ ವೇಷದಲ್ಲಿ ಬರಬೇಕು. ಇಲ್ಲಿ ರಾಮಚಂದ್ರ ಅವನ ಸ್ವಾಮಿ ರಾಮಚಂದ್ರ ಗೊತ್ತವನಿಗೆ ಸ್ವಾಮಿ ಅಂತ, ಗುರುಗಳು ಅವನು ಗೊತ್ತು. ಈಗೇನು ಮಾಡಬೇಕವನು, ಅವನೀಗ ನಾರು ಮಡಿ ಉಟ್ಕೊಂಡ್ಬಂದಿದ್ದ, ಗುರುಗಳು ರೇಷ್ಮೆ ಉಟ್ಕೊಂಡಿದ್ದರೆ ಇವನು ಕೂಡ ರೇಷ್ಮೆ ಹೊಡ್ಕೊಂಡು ಬರ್ಬೋದಬೇಕಾದ್ರೆ, ಗುರುಗಳು ಒಳ್ಳೆ ಮಡುಬಂಜಲ್ಲಿದ್ದಾರೆ ಇವನು ಮಾತ್ರ ಆರಾಮ ಒಳ್ಳೆ ರೇಷ್ಮೆ ಇಟ್ಕೊಂಡು ಉಂಗುರುಗಳೆಲ್ಲ ಕೈ ತುಂಬ ಹಾಕೊಂಡು ಬಂದು ಇಲ್ಲಿ ಬಂದು ಅವ್ರಿಗೆ ಅವಮಾನ ಮಾಡೋದಲ್ಲ. ಇದೆಲ್ಲ ಸಣ್ಣ ಸಣ್ಣ ವಿಚಾರದಲ್ಲಿ ಧರ್ಮ ಇದೆ, ಭಾರಿ ವಿಶೇಷ. ಎಷ್ಟೋ ದಿನ ಬಂದು ಪೂಜೆ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ, ಅಕ್ಷದಾಂಗ ಕುಕ್ಕೊಂಡ್ಬಿಟ್ಟಿರ್ತಾರೆ, ಅಕ್ಷದಾಂಗ ಇಟ್ಕೊಂಡ್ಬಿಟ್ಟಿರ್ತಾರೆ, ತಪ್ಪಲ್ವಾ? ಅದು ಅವಾಗಲಿಲ್ಲ ನಾವು ತೊಗೊಳ್ಳೋದೇ ಹಾಗೆ ಇರಲಿ ಪಾಪ. ನಿನ್ನ ಧರ್ಮ ಏನು, ಪೂಜೆ ಆದ ಕೂಡಲೇ ಅಕ್ಷದಾಂಗ ಹಚ್ಕೊಂಡ್ಬಂದ್ಬಿಡೋದು ಸರಿಯಾಯ್ತು. ಇಲ್ಲಿ ಪರ್ವ ನಿಂಗೆ ಹೇಳ್ತಾ ಇಲ್ಲ, ವಸ್ತುತ ಹೇಳಿದ್ದ ನಾನು. ಯಾಕೆಂದ್ರೆ ಕೆಲಸತಿ ಪಾಪ ಅದಕ್ಕೆ ದೊಡ್ಡ ಗಲಾಟೆ ಆಯ್ತು ಒಂದು ಕಡೆ, ಸ್ವಾಮಿಗಳು ಇದು ಮಾಡೇ ಇಲ್ಲ, ಹಾಗೆ ನೀವು ಹಚ್ಕೊಂಡ್ಬಿಟ್ರು ನೀವು ಅಂತ ಹೇಳ್ಬಿಟ್ಟು ಅಂದರು. ಇಲ್ಲಿ ಅದು ಅಂದರೆ ಅವ್ರು ಮಾಡಿ ಪಾಪ ಏನಿಲ್ಲ, ಪೂಜೆ ಆದಮೇಲೆ ಅಕ್ಷದಾಂಗ ಹಚ್ಕೊಂಡ್ರು ಅಂತ ನೀವು ಆಮೇಲೆ ಏನು ಸಿಗುತ್ತೋ ಇಲ್ಲೋ ಅದು ಕೂಡ ಒಂದು ಪ್ರಾಬ್ಲಮ್ ಇರುತ್ತೆ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲ, ದೇವ ಪೂಜೆ ಮಾಡಿರ್ತಕ್ಕಂಥ ತೀರ್ಥ ಗಂಧ ಅಕ್ಷತೆನ ನೀವು ಬೇರೆ ಬಡಿ ಕೆಲಸಕ್ಕೆ ಹೋಗೋದಿಲ್ಲ ಅಂದ್ರೆ ಆಗ ಹಚ್ಕೋಬೋದು, ಏನು ತೊಂದರೆ ಇಲ್ಲ. ಅದು ಪೂರ್ತಿ ಹಚ್ಕೊಳ್ಳೋದು ಇರುವಾಗ ನಾ ಹೇಳ್ತಾರೆ, ಹಚ್ಕೋಬಾರ್ದು ಪೂಜೆ ಮಾಡ್ತಾ ಇರುವಾಗ ನಾವು ಅಕ್ಷತೆ ಹಚ್ಕೊಂಡು ಸ್ವಾಮಿ ಪೂಜೆ ಇತ್ಯಾದಿಗಳಿಂದ ಹಚ್ಕೊಳ್ತಕ್ಕಂಥದ್ದು ಹಿಂದೆ ಹೇಳಿದ್ದಲ್ಲ ನಾನು. ಇಲ್ಲ, ಹಿಂದೆ ಒಂದು ಘಟನೆ ನಡೀತಾ ಅದ್ದು ಹೇಳಿದೆ ನಾನು. ಹಾಗಾಗಿ ಅದು ವಿನೀತದಲ್ಲಿ ಸೇರುತ್ತ. ಹಾಗೆ ಇಲ್ಲಿ ರಾಮಚಂದ್ರ ಬಂದಿದ್ದಾರೆ, ಅವರು ನಾರುಮಡಿ ಉಟ್ಕೊಂಡ್ಬಂದಿದ್ದಾರೆ. ಇವನು ಹಾಗೆ ಹೇಮ ಕಚ್ಚಿಟ ಉಪಗೀತ ಧರಿಪ ಮಾರುತ, ಹೇಮ ಬಂಗಾರದ ಕಚ್ಚುಟ ಕೌಪೀನ, ಬಂಗಾರದ ಉಪ ಜನಿವಾರ ಹನುಮಂತದ್ದು ಅದೇ ಬಂದ್ಬಿಟ್ರೆ ಪರಮಾತ್ಮ ಯಾವ್ದಲ್ಲಿ ಇದ್ದಾನೆ ಈಗ ಅಲ್ವಾ. ಹತ್ತಿದ್ದು ಜನಿವಾರ ಹತ್ತಿದ್ದು ನಾರು ಮಡಿ ಉಟ್ಕೊಂಡ್ಬಂದಿದ್ದಾನೆ ಇವನು, ಇಂಥದ್ದು ಹಾಕೊಂಡ್ ಬರ್ಬೋದಾ? ಬಂಗಾರದ ಜನಿವಾರ ಹಾಕೊಂಡ್ ಬರ್ಬೋದಾ? ಅದು ಅಗೌರವ. ಅದಕ್ಕೋಸ್ಕರ ಅದಕ್ಕಿಂತ ಕಳಪೆ ಯಾವುದು ಅದಕ್ಕೆ ಅವಿಶಾಟಿ ಅದನ್ನು ಹಾಕೊಂಡ್ಬಂದಂತೆ ಗುರುಗಳಿಗೋಸ್ಕರ, ಅದಕ್ಕೆ ಭಿಕ್ಷು ವೇಷನ್ ದದಾರ ಅಂತ ಹೇಳ್ತಾರೆ. ಹೀಗಾಗಿ ಅಂತ ವೇಷ ಹಾಕೊಂಡ್ಬಂದ ಕೂಡಲೇ ಅವನು ನೋಡಿ ಹನುಮಂತ ನಿನ್ನ ಕಂಠದಲ್ಲಿರತಕ್ಕಂಥ ಆ ಸರ ಎಷ್ಟು ಚೆನ್ನಾಗಿದೆಪ್ಪ ಅದೇ ಹೇಳಿದ್ಲ ತಾಯಿ ಅಂದ್ರೆ, ಯಾರು ಇದನ್ನು ಹೇಳ್ತಾರೋ ಅದು ನಿಮ್ಮ ಗುರು ಅಂತ. ಸರಿ, ಈಗ ಆ ರಾಮಚಂದ್ರಿಯವರು ಭೇಟಿ ಮಾಡಿ ಸ್ವಾಮಿ ನಮ್ಮ ಗುರುಗಳು ಅಂತ ಹೇಳುವ ಗೊತ್ತಾಯಿತು, ಅವನಿಗೆ ಗೊತ್ತೇ ಇತ್ತು. ಲಕ್ಷ್ಮಣ್ ಗೊತ್ತಾಗೋಸ್ಕರವಾಗಿ ಅವ್ರ ಜೊತೆ ಮಾತಾಡ್ದ, ಕರ್ಕೊಂಡ, ಅಲ್ಲಿ ಸೇರ್ಕೊಂಡ, ಸುಗ್ರೀವ್ ಅಂತ ಸೇರಿದ ಎಂಬ ಅಂಶವನ್ನು ಏನಿದ್ದಾರನ್ನ ಇಲ್ಲಿ ಹೇಳಿ ಪುನಃ ಮುಂದಿನ ಮುಂದಿನ ಭಾಗವನ್ನು ಹನುಮಂತ ದೇವ ಮುಂದಿನ ಭಾಗವನ್ನು ಪುನಃ ಸಾಯಂಕಾಲ ಅವನು ಹೇಳ್ತಾ ಇದ್ದೀನಿ. ಈ ಗುರುಗಳ ಸನ್ನಿಧಿಯಲ್ಲಿ ಸುಮ್ಮನೆ ನಾವು ಬರೀ ಊಟ ಮಾಡಿಕೊಂಡು ಹೋಗಬಾರ್ದು, ಜ್ಞಾನ ಕಾರ್ಯ ಮಾಡಬಾರ್ದು. ಜ್ಞಾನ ಕಾರ್ಯಕ್ಕಾಗಿ ಬಂದವರು ಅವರೆಲ್ಲ ನಾವು ಮಾಡಿ ಹೋಗಬೇಕು ಅಂತ ವಾಕ್ಶುದ್ಧಿಗೋಸ್ಕರವಾಗಿ ನಾನು ಮಾತು ಹೇಳುವುದರಿಂದ ಆ ಬ್ರಹ್ಮನಿಕೃತ ಗುರುವಂತರ್ಯಾನ ಆಗತಕ್ಕಂಥ ನಿಮ್ಮ ಪರಮಾತ್ಮ ಏನಿದ್ದಾನೆ ಅವನು ವಿಶೇಷವಾಗಿ ಎಲ್ಲ ಜ್ಞಾನಭಕ್ತಿ ವೈರಾಗ್ಯ ಕೊಟ್ಟು ಕಾಪಾಡಿ. ಜ್ಞಾನಭಕ್ತಿ ವೈರಾಗ್ಯ ಇದ್ದೇ ಇದೆ, ಜ್ಞಾನಭಕ್ತಿಯೋಹ ವೈರಾಗ್ಯಂ ಅಂತ, ಜ್ಞಾನಭಕ್ತಿಗಳಲ್ಲಿ ವೈರಾಗ್ಯ ಹಾಗಿದೆ ಅದಲ್ಲ, ಜ್ಞಾನಂಚ ಭಕ್ತಿಶ್ಚ ವೈರಾಗ್ಯಂಚ ಇದು ಬೇಕು ನಮಗೆ ಅಳ್ಕೊಂಡು ಅಂತ ಕೇಳ್ತಾರೆ ಕೃಷ್ಣ.